ಕುದುರು ನಿಸ್ಸೆ ಸ್ವಾಗತ. ನಾನು ನಿಮ್ಮ ಸುದ್ದಿ ಮಿತ್ರ ಕುದುರು ಮಹೇಶ್. ಮಾಗಡಿ ತಾಲೂಕು ಕುದುರು ಗ್ರಾಮದ ಆರಾಧ್ಯ ದೇವತೆ ಶ್ರೀ ಲಕ್ಷ್ಮೀದೇವಿ ಅಮ್ಮನವರು ತಾಯಿ ಕುದುರಮ್ಮನಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ನೋಟಿನಿಂದ ಮಾಡಿದ ಧನಲಕ್ಷ್ಮಿ ಅಲಂಕಾರವನ್ನು ಗುರುವಾರ ಮಾಡಲಾಗಿತ್ತು. ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತಾ ಹೆಜ್ಜೆಯ ಮೇಲೆಂದೆಜ್ಜೆಯ ನಿಕ್ಕುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಏನು ನಾನು ಯಾವುದೇ ಅಲಂಕಾರ ಮಾಡಬೇಕು ಅಂದ್ರೂ ನನಗೇನು ಮಾಡಬೇಕು ಅಂತ ಅನಿಸಿರಲ್ಲ. ಮೊದಲೇ ಬೆಳಗ್ಗೆ ಏನು ಮಾಡಬೇಕು, ದೇವಸ್ಥಾನಕ್ಕೆ ಬಂದಾಗ ತಾಯಿ ನನಗೆ ನೆನಪೇ ಕೊಡ್ತಾಳೆ. ಯಾಕೆಂದರೆ ನನ್ನ 62ನೇ ವಯಸ್ಸಿನಂದು ನನ್ನ ಸರ್ವೀಸಿನಲ್ಲಿ ಇದೇ ಮೊದಲ ಬಾರಿ ಧನಲಕ್ಷ್ಮಿ ಅಲಂಕಾರ ಮಾಡಿರೋದು. ಮೊದಲಾಯ್ತಾ, ಹಿಂದೆ ಬಳೆ ಅಲಂಕಾರ ಮಾಡಿದ್ದೆ. ನನ್ನ 60ನೇ ವಯಸ್ಸಿನಲ್ಲಿ ಬಳೆ ಅಲಂಕಾರ, ಇದೇ ಮೊದಲನೇ ಬಾರಿ ಬಳೆ ಅಲಂಕಾರ ಮಾಡಿದ್ದೆ. ತಾಯಿ ಒಂದೊಂದೇ ಜ್ಞಾನದೇ ಕೊಡ್ತಾ ಇರ್ತಾಳೆ, ನಾನು ಒಂದೊಂದೇ ಮಾಡ್ತಾ ಇರ್ತೀನಿ. ನನ್ನ ಇಚ್ಛೆ ಏನೂ ಇಲ್ಲ, ಅಮ್ಮನ ಇಚ್ಛೆ. ಅಮ್ಮ ಜ್ಞಾನದೇ ಕೊಡ್ತಾಳೆ, ನಾನು ಮಾಡ್ತಾ ಇರ್ತೀನಿ. ಅದಕ್ಕೆ ಸಲಕರಣೆ ಅಮ್ಮನೇ ಮಾಡಿಕೊಡ್ಬೇಕು. ಅಮ್ಮ ಸಲಕರಣೆ ಮಾಡಿಕೊಡ್ತಾಳೆ, ನಾನು ಮಾಡ್ತಾ ಇರ್ತೀನಿ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಗೊತ್ತಾಯ್ತಾ, ನಾನು ಮಾಡಬೇಕು ಅಂತ ಏನು ಅನ್ಕೊಂಡೇ ಇರಲ್ಲ. ಅಮ್ಮ ಏನು ಅವಳಿಗೆ ಇಷ್ಟನೋ ಅದನ್ನು ಮಾಡುವಂಥ ನಮಗೆ ಜ್ಞಾನದೇ ಕೊಟ್ಟಾಗ ಅದನ್ನು ಯಾವುದಾದ್ರು ರೂಪದಲ್ಲಿ ತಾಯಿ ಮಾಡಿಸ್ಕೊತಾಳೆ, ಅದನ್ನು ನಾವು ಮಾಡ್ತಾ ಇರ್ತೀವಿ. ಅಷ್ಟು ಬಿಟ್ಟರೆ ದೀಪಾವಳಿ ವಿಶೇಷ ಇನ್ನೇನಿಲ್ಲ. ಜನಗಳಿಗೆ ಊರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ತಾಯಿ, ಊರಿನ ರಕ್ಷಣೆ ಮಾಡಲಿ ತಾಯಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲ ನಮಗೆ ಸಹಕಾರ ಕೊಟ್ಟು ಎಲ್ಲ ತಾಯಿ ಸೇವೆ ನಡೆಯಂಗೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲ ಮಾಡ್ತಾ ಇದ್ದೀವಿ. ಅವರು ನಮಗೆ ಎಲ್ಲ ವಿಚಾರದಲ್ಲೂ ಸಹಕಾರ ನೀಡ್ತಾವ್ರೆ. ನಾವು ಅದರಿಂದ ನಮಗೆ ಏನು ಮನಸ್ಸಿಗೆ ತಾಯಿ ಜ್ಞಾನ ದೇವಕೊಡ್ತಾಳೋ ಅದನ್ನು ಮಾಡ್ತಾ ಇರ್ತೀವಿ. ಅಷ್ಟು ಬಿಟ್ಟರೆ ಇವತ್ತು ನಾಳೆ ನಾಡಿದ್ದು 3 ದಿವಸ ಇಲ್ಲ 2 ದಿವಸ ಇಡಸ್ನಾನ. ನಾಳೆ ಶುಕ್ರವಾರ, ಅದರಿಂದ ತಗ್ಗಲ್ಲ. ಅದರಿಂದ ಇವತ್ತು ನಾಳೆ ಇರಲಿ ಅನ್ಕೊಂಡಿದ್ದೀವಿ. ಶನಿವಾರ ತೆಗೆದು ಚೇಂಜ್ ಮಾಡೋಣ. ಇದು 3 ದಿವಸದಿಂದ ರೆಡಿ ಮಾಡ್ಕೊಂಡಿರೋದು. 3 ದಿವಸದಿಂದ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಇವತ್ತು ನಾನು ಬೆಳಗ್ಗೆ 9:30 ಬಂದಿದ್ದಕ್ಕೆ 1:15 ಆಯಿತು ನಾನು ಪೂಜೆ ಮಾಡೋಷ್ಟೊತ್ತಿಗೆ. ಬೇರೆ ಅಲಂಕಾರ ಬೇಗ ಮಾಡ್ಬೋದು, ಈ ಅಲಂಕಾರ ಬೇಗ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ, ನಾವು ಹೇಳಿದ ಮಾತು ಕೇಳಲ್ಲ ದುಡ್ಡು. ಗೊತ್ತಾಯ್ತಾ, ನಾವೆಲ್ಲ ಒಂದು ಕಡೆ ಇಕ್ಕರೆ ಅದೊಂದು ಕಡೆಗೆ ಜಾರ್ಕೊಂಡು ಹೋಗ್ತಾ ಇರ್ತದೆ. ಅದರಿಂದ ತುಂಬ ಇದು ನಮಗೆ ಇದಾಯಿತು, ಹೊಸ ಅನುಭವ, ಒಂದು ಹೊಸ ಅಲಂಕಾರ. ನಮಗೆ ತಾಯಿ ಏನೋ ಧನಲಕ್ಷ್ಮಿ ತಾಯಿ ನಮ್ಮ ನನಗೆ ಜ್ಞಾನ ಕೊಟ್ಟು ಇದನ್ನು ಮಾಡಿಸ್ಕೊಂಡವಳೆ, ನಾವು ಮಾಡಿದ್ದೀವಿ. ಅದರಿಂದ ಊರಿಗೆ ಒಳ್ಳೆಯದಾಗಲಿ, ಭಕ್ತರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಊರನ್ನು ರಕ್ಷಣೆ ಮಾಡಲಿ, ಊರಿನ ಜನನ ಕಾಪಾಡಲಿ, ದೇಶಕ್ಕೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ. ಈ ಧನಲಕ್ಷ್ಮಿ ಅಲಂಕಾರ ಜ್ಞಾನದೇವ ಕೊಟ್ಟು ಮಾಡಿಸ್ಕೊಂಡಿರೋದು ತಾಯಿ ಅಷ್ಟೇ. ನಮ್ಮ ಚಿತ್ತೆ ಏನೂ ಇಲ್ಲ, ಯಾರು ಭಕ್ತಾದಿಗಳು ಮಾಡಿ ಅಂತಲೂ ಹೇಳಿದವರಲ್ಲ. ಏನೋ ನಮಗೆ ಸಹಕಾರ ಕೊಟ್ಟನು ಆ ಮಂಜುವನೊಬ್ಬ ನನಗೆ ಸಹಕಾರ ಕೊಟ್ಟು ತುಂಬ ಇದು ಮಾಡಬೇಕಣ್ಣ ಅದು ಮಾಡಬೇಕಣ್ಣ ಅಂತಾನೆ. ಅದರಿಂದ ಅವನು ನಮಗೆ ಸಹಕಾರ ನೀಡಿ ಇದನ್ನು ನೆರವೇರಿಸ್ಕೊಂಡವ್ರೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ.